ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಮಾಜಿ ಶಾಸಕರ ನಿವಾಸದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯ ಕಾಂಗ್ರೆಸ್ನ ಪ್ರಮುಖ ಮುಖಂಡರು ಜನವರಿ 23ರಂದು ಪ್ರಜಾಧ್ವನಿ ಬಸ್ ಯಾತ್ರೆ ಸಮಾವೇಶಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆಗಮಿಸುತ್ತಿರುವ ಬಗ್ಗೆ ಚರ್ಚೆ ನಡೆಸುವ ಸಲುವಾಗಿ ಮಾಜಿ ಶಾಸಕ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ನಿವಾಸದಲ್ಲಿ ಕರೆದಿದ್ದ ಪೂರ್ವಭಾವಿ ಸಭೆಯ ನಂತರ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿ ಸುಧಾಕರ್ ವಿವರಿಸಿದ್ದು ಹೀಗೆ. ಗಾಡಿ ಬಸ್ ತಕ್ಕೂ ನಿಂದ ಅನ್ನಿ ಊರಿಗೆ ಬಂದಿಲ್ಲ. ನಾಕೆ ರಾಮಕೃಷ್ಣ ಗಣೇಶ ಮಾ ಊರಿಗೆ ಬಸ್ ವಸ್ತಾರನ್ನ ಆಡೋ ರೆಡಿ ಉಂಟಾರೆ ಎಕ್ಸ್ಟಾರ ಚಿಕ್ಕದಿಲ್ಲ ಇದು ಕಾವಲ್ಸುಂಟೇ ಮಂಗಳೂರು ತನಕ ಇಸ್ಪೆಟ್ ಎಷ್ಟೇ 100 ಬಸ್ ಎಷ್ಟೇ ಸಿಂಪರಾಪುರ ಮುಂತ 100 ಬಸ್ ಆರೋಡ್ ಬಸ್ ವಾಳು ಯುರೋಪ್ ಒಪ್ಪೊಂಡ್ ಬಸ್ ಪಂಪಿಸ್ತಾನೆ 5 ಬಸ್ ಒಪ್ಪೊಂಡೆ 4 ಬಸ್ ಪಂಪಿಸಿ ಒಪ್ಪ ಈಗ ನಮಗೆ ಮೊನ್ನೆ ನಾನಾ ಏಕೆ ಕಾರ್ಯಕ್ರಮ ಆಯಿತು. ನಾವು ಹೆಚ್ಚಾಗಿ ದೊಡ್ಡ ಪ್ರಮಾಣದಲ್ಲಿ ಅದರಲ್ಲಿ ಭಾಗವಹಿಸಿ ಹೋಗಲಿಲ್ಲ. ಕಾರಣ ಅಲ್ಲಿ ಸ್ಥಳದ ಕೊರತೆ ಇದೆ ಅಂತ ನನಗೆ ಮುಂಚೆ ಗೊತ್ತಿತ್ತು. ಪ್ಯಾಲೇಸು ಮೇನ್ ಇದರಲ್ಲಿ ಹೆಚ್ಚು ಜನ ಅಲ್ಲಿ ಸೇರುವ ಕಷ್ಟ ಇದೆ. ಅದಕ್ಕೆ ಸೀಮಿತವಾಗಿ ನಮ್ಮ ಕ್ಷೇತ್ರದಿಂದ ನಮ್ಮ ಮಹಿಳಾ ಕಾರ್ಯಕರ್ತರು ಎಲ್ಲ ಹೋಗಿದ್ದರು. ಇನ್ನು ಹಿಂದೆ ಒಂದು ಚಿತ್ರದುರ್ಗದಲ್ಲಿ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮಾವೇಶ ಇತ್ತು. ಅದರಲ್ಲಿ ನಾವು ಭಾಗವಹಿಸೋಕ್ಕಾಗಲಿಲ್ಲ, ಸಮಯ ಕಮ್ಮಿ ಇತ್ತು ಮತ್ತು ದೂರ ಬೇರೆ. ಕಳೆದ ಏನು ಈ ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ನಮ್ಮ ಒಬ್ಬ ಹುಡುಗ ಅಲ್ಲಿ ಅಪಘಾತಕ್ಕೆ ತುತ್ತಾಗಿ ಅವರು ತೀರ್ಕೊಂಡು ಬೇರೆ ಬಿಟ್ಟಿದ್ರು. ಅದೊಂದು ನಮಗೆ ಭಯ ಕಾಡ್ತಾ ಇತ್ತು, ಅಷ್ಟು ದೂರ ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಆಗ್ತಿದೆ ಅನ್ನೋ ಭಯ ಇತ್ತು. ಆ ಕಾರಣದಿಂದ ನಾವು ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಲಿಲ್ಲ. ಈಗ 23ನೇ ತಾರೀಕು ಸೋಮವಾರ ನಮ್ಮದು ಪ್ರಜಾಧ್ವನಿ ಅಂಥೇಳಿ ಇವತ್ತು ಒಂದು ಯಾತ್ರೆಯನ್ನು ಇಟ್ಕೊಂಡಿದ್ದಾರೆ. ಬಸ್ಸಲ್ಲಿ ಎಲ್ಲ ನಮ್ಮ ಮುಖಂಡರೆಲ್ಲ ಪ್ರತಿಯೊಂದು ಜಿಲ್ಲೆ ಕೇಂದ್ರಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಇಡೀ ರಾಜ್ಯದ ಹಲವಾರು ಮುಖಂಡರು ಪ್ರತಿಯೊಂದು ಜಿಲ್ಲೆಗೆ ಇವತ್ತು ಹೋಗ್ತಾ ಇದ್ದಾರೆ. ಅಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯ ಕೆಲವು ಭಾಗಗಳನ್ನು ಈಗಾಗಲೇ ಒಂದೊಂದು ಕಾರ್ಯಕ್ರಮದಲ್ಲಿ ಒಂದೊಂದನ್ನು ಘೋಷಣೆ ಮಾಡ್ತಿದ್ದಾರೆ. ಜೂನ್ ತಿಂಗಳಲ್ಲಿ ಸೇರಿದಾಗಿಂದ ನಿರಂತರವಾಗಿ ಪಕ್ಷದ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ನಾವು ಮೊದಲನೇದಾಗಿ ಪಕ್ಷದ ಸದಸ್ಯತ್ವ ಪಡೆದಿರಲಿಲ್ಲ, ಈಗ ಅದು ಅಭಿಯಾನ ಪ್ರಾರಂಭ ಮಾಡಿದ್ದೀವಿ. ಈಗ ನಾನು ಮುಂಚಿತವಾಗಿ ಪಕ್ಷದ ಸದಸ್ಯರನ್ನು KPCC ಅಧ್ಯಕ್ಷ ಮಾಡಿದ್ರು. ಅದಾದ ನಂತರ ನಮ್ಮ ಮುಖಂಡರು ಕಾರ್ಯಕರ್ತರು ಹಲವಾರು ಸಭೆಗಳನ್ನು ಮಾಡಿ ನಾವು ಪಕ್ಷದ ಸದಸ್ಯತ್ವ ಮಾಡೋದ್ರ ಜೊತೆಗೆ ನಾವು ಬೇರೆ ಈಗ ಪಕ್ಷದಲ್ಲಿ ನಮ್ಮದು ಬೂತ್ ಕಮಿಟಿ ಅಂತೆಲ್ಲ ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ ಮತ್ತು ಯುವ ಕಾಂಗ್ರೆಸ್ನ ಸದಸ್ಯತ್ವ ಮಾಡುವಂಥದ್ದಕ್ಕೂ ಹೇಳಿದ್ದಾರೆ. ಇವೆಲ್ಲ ನಾವು ಸುಮಾರು ಈಗ 15-20 ದಿವಸದಿಂದ ಇದು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಮುಖಂಡರಿಗೆಲ್ಲರಿಗೂ ಹಲವಾರು ಹೋಬಳಿವಾರು ಮತ್ತು ತಾಲೂಕು ಮಟ್ಟದಲ್ಲಿ ಕ್ಷೇತ್ರ ಮಟ್ಟದಲ್ಲಿ ಸಭೆ ಕರೆದು ಮಾಡಿದ್ದೀವಿ. ಈಗ ಅದು ಯಾಕಂದರೆ ಅದರಲ್ಲಿ ಫೋಟೋ ತಗೋಬೇಕು, ಅವ್ರದ್ದೆಲ್ಲ ಮಾಹಿತಿ ಬೇಕು. ಇವೆಲ್ಲ ಮಾಡೋದ್ರಿಂದ ಸ್ವಲ್ಪ ವಿಳಂಬ ಆಗ್ತಾ ಇದೆ ಅಂತ ನಾವು ಅದಕ್ಕೆ ಹೇಳಬೇಕಲ್ಲ, ಅದನ್ನು ಬೇಗ ಮಾಡಿ ಟೈಮ್ ಇಲ್ಲ ಅಂತೇಳಿ ಮಾಡಬೇಕು.